ಓಕೆ, ಇನ್ನು ದೆಹಲಿಗೆ ಹೋಗೋಣ. ಪೌರತ್ವದ ಕಿಚ್ಚು ದೆಹಲಿಯಲ್ಲೂ ಕೂಡ ಈಗ ಮತ್ತೆ ಶುರು ಆಗ್ತಾ ಇದೆ. ಕಾಂಗ್ರೆಸ್ನವರು ರಾಜ್ಘಾಟ್ ಬಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ನೋಡ್ತಾ ಇದ್ದೀರಾ, ಕಾಂಗ್ರೆಸ್ನ ಮುಖಂಡರೆಲ್ಲ ಕೂಡ ಈಗ ರಾಜ್ಘಾಟ್ನಲ್ಲಿ ಕುಳಿತು ತಮ್ಮ ಪ್ರತಿಭಟನೆಯನ್ನು ಹೊರಹಾಕ್ತಾ ಇರುವಂಥ ದೃಶ್ಯಾವಳಿಗಳನ್ನು. ಇದು ಪೌರತ್ವದ ಕಿಚ್ಚು ವಿಚಾರದಲ್ಲಿ ಮೊನ್ನೆ ಇಂಡಿಯಾ ಗೇಟ್ ಬಳಿ ಕೂಡ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಪ್ರತಿಭಟನೆಯನ್ನು ಮಾಡಿದರು. ಈಗ ರಾಜ್ಘಾಟ್ ಬಳಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನೋಡ್ತಾ ಇರುವಂಥ ದೃಶ್ಯಾವಳಿಗಳನ್ನು, ಅಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನು ನೋಡೋಣ. ಪ್ರಿಯಾಂಕಾ ಗಾಂಧಿ ಅವರಂತೂ ಕಾಣಿಸಿದ್ರು, ಉಳಿದಂಥ ನಾಯಕರೆಲ್ಲ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮಗದೊಂದು ಕಡೆಗೆ ಹಲವು ಭಾಗಗಳಲ್ಲಿ ಪೌರತ್ವ ಕಾಯ್ದೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಇದು ರಾಜ್ಘಾಟ್ ದೆಹಲಿಯ ನಾಯಕರೆಲ್ಲ ಕುಳಿತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಕಾರ್ಯಕರ್ತರು ಘೋಷಣೆ ಕೂಗ್ತಾ ಇದ್ದಾರೆ. ಓಕೆ, ದೆಹಲಿಯ ರಾಜ್ಘಾಟ್ ಬಳಿ ನೋಡ್ತಾ ಇದ್ದೀರಾ, ದೆಹಲಿಯ ರಾಜ್ಘಾಟ್ ಬಳಿ ಕಾಂಗ್ರೆಸ್ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಆ ಪ್ರತಿಭಟನೆಯಲ್ಲಿ ನಾಯಕರೆಲ್ಲ ಕುಳಿತು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ಶಾಂತಮತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಕಾರ್ಯಕರ್ತರು ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಓಕೆ, ಇದು ಕಾಂಗ್ರೆಸ್ನ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗ್ತಾ ಇರೋದನ್ನು ನೋಡಿದರೆ, ಇನ್ನು ನಾಯಕರೆಲ್ಲ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಅವರು ಕೂಡ ಇದ್ದಾರೆ ಅಲ್ಲಿ. ಎಸ್, ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಏನಾಗ್ತಾ ಇದೆ ಈಗ ರಾಜ್ಘಾಟ್ ಬಳಿ? ಅರುಣ್, ಇವತ್ತು ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತೆ ಎಐಸಿಸಿಯ ಅಧ್ಯಕ್ಷರಾಗಿದ್ದಂತಹ ರಾಹುಲ್ ಗಾಂಧಿ ಅವರು, ಜೊತೆಗೆ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಎಲ್ಲರೂ ಕೂಡ ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಸಾಕಷ್ಟು ವಿದ್ಯಾರ್ಥಿ ಸಂಘಟನೆಗಳನ್ನ ಒಗ್ಗೂಡಿಸಿಕೊಂಡು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ರಾಜ್ಘಾಟ್ ನಲ್ಲಿ ಪ್ರತಿಭಟನೆಯನ್ನ ಮಾಡುವ ಮೂಲಕ ಸಂವಿಧಾನವನ್ನ ಉಳಿಸಿ ಅನ್ನೋ ಒಂದು ಸಂದೇಶವನ್ನ ಸಾರುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಈಗ ಮಾಡ್ತಾ ಇರುವಂತದ್ದು. ಈ ಹಿಂದೆ ಎಲ್ಲ ಏನು ಪ್ರತಿಭಟನೆಗಳಿಗೆ ಬೆಂಬಲವನ್ನ ಕಾಂಗ್ರೆಸ್ ನೀಡಿತ್ತು, ಈಗ ಸ್ವತಃ ಕಾಂಗ್ರೆಸ್ಸೇ ಖುದ್ದು ಅಖಾಡಕ್ಕೆ ಇಳಿದಿರುವಂತದ್ದು. ಕಾಂಗ್ರೆಸ್ನ ಪ್ರಮುಖ ನಾಯಕರು ಪ್ರತಿಭಟನೆ ನಡೆಸುವ ಮೂಲಕ ಏನು ಕೇಂದ್ರ ಸರ್ಕಾರ ತಂದಿರುವಂತಹ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ವಿರೋಧ ಮಾಡ್ತಾ ಇರುವಂತದ್ದು. ಅರುಣ್, ಈಗ ಓಕೆ, ಅದರಲ್ಲಿ ಕೇಳ್ತಾ ಇರೋದೇನು ಅಂದ್ರೆ ಮುಸ್ಲಿಮೇತರ ಅಂತ ಹೇಳಿದಾರಲ್ಲ, ಮುಸ್ಲಿಮರನ್ನೂ ಸೇರಿಸಿ ಅಂತಾನಾ, ಅಥವಾ ಸಂಪೂರ್ಣವಾಗಿ ಕಾಯ್ದೆನೆ ತೆಗೆದು ಹಾಕಬೇಕು ಅಂತ ಹೇಳ್ತಾ ಇರುವಂತದ್ದ, ಏನಿದ್ರಲ್ಲಿ ತಿದ್ದುಪಡಿ ಮಾಡೋಕೆ ಕೇಳ್ತಾ ಇರೋದ? ಅರುಣ್, ಪ್ರಮುಖವಾಗಿ ಮುಸ್ಲಿಮರನ್ನ ಸೇರಿಸಬೇಕು ಅನ್ನೋದಕ್ಕಿಂತ ಬಹಳ ಪ್ರಮುಖವಾಗಿ ಈ ಒಂದು ಕಾಯ್ದೆ ಸರಿ ಇಲ್ಲ ಅನ್ನೋದು ಕಾಂಗ್ರೆಸ್ನ ವಾದ. ಹಾಗಾಗಿ NRC ಮತ್ತೆ ಪೌರತ್ವ ತಿದ್ದುಪಡಿ ಕಾಯ್ದೆ, ಈ ಎರಡೂ ಕಾಯ್ದೆ ಏನು ಇದ್ದಿದ್ದಾವೆ ಇವೆರಡನ್ನು ಕೂಡ ವಾಪಸ್ ಪಡಿಬೇಕು ಅನ್ನೋ ಒಂದು ಆಗ್ರಹವನ್ನ ಸದ್ಯಕ್ಕೆ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಪೌರತ್ವ ತಿದ್ದುಪಡಿ ಕಾಯ್ದೆ ಏನಿದೆ, ಇದು ದೇಶದ ನಾಗರಿಕರಿಗೆ ಒಳಿತನ್ನ ಮಾಡೋದಿಲ್ಲ, ಹಾಗಾಗಿ ಇದನ್ನ ಕೇಂದ್ರ ಸರ್ಕಾರ ಹಿಂಪಡಿಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡ್ತಾ ಇದಾರೆ. ಆದ್ರೆ ಕೇವಲ ಪರ್ಟಿಕ್ಯುಲರ್ ಆಗಿ ಮುಸ್ಲಿಮರನ್ನ ಆಬ್ಜೆಕ್ಷನ್ ಇರೋದು NRC ಮೇಲ ಇಲ್ಲ ಪೌರತ್ವ ತಿದ್ದುಪಡಿ ಕಾಯ್ದೆನ? ಪೌರತ್ವ ತಿದ್ದುಪಡಿ ಕಾಯ್ದೆ ಇರೋದೇ ಆರು ಧರ್ಮಗಳ ವಿಚಾರದಲ್ಲಿ ಹೊರಗಡೆಯಿಂದ ಬರೋರಿಗೆ ಆಶ್ರಯ ಕೊಡೋ ವಿಚಾರದಲ್ಲಿ, NRC ಇರೋದೇ ದೇಶದಲ್ಲಿರುವಂತಹ ವಿಚಾರಗಳಿಗೆ, ಅದಕ್ಕೆ ಆಬ್ಜೆಕ್ಷನ್ ಏನು? ಈಗ ಪ್ರಮುಖವಾಗಿ ಕಾಂಗ್ರೆಸ್ ವಿರೋಧ ಮಾಡ್ತಾ ಇರುವಂತದ್ದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ, ಅದನ್ನ ಸದ್ಯಕ್ಕೆ ಜಾರಿ ಮಾಡಬಾರ್ದು ಅನ್ನೋ ಒಂದು ಆಗ್ರಹವನ್ನ ಈಗ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಆ ಒಂದು ಬೇಡಿಕೆಯನ್ನ ಮಾತ್ರ ಸದ್ಯಕ್ಕೆ ಈಗ ಪ್ರತಿಭಟನೆಯಲ್ಲಿ ಇಟ್ಟಿರುವಂತದ್ದು. ಆದ್ರೆ ಕಾಂಗ್ರೆಸ್ನ ವಿರೋಧ NRC ವಿಚಾರದಲ್ಲೂ ಕೂಡ ಇರೋದ್ರಿಂದ ಅದನ್ನು ಕೂಡ ತಡೆಹಿಡಿಬೇಕು ಅನ್ನೋ ಒಂದು ವಾದವನ್ನ ಮುಂದಿಟ್ಕೊಂಡಿದ್ದಾರೆ. ಆದ್ರೆ ಇವತ್ತಿನ ಪ್ರತಿಭಟನೆಯ ಪ್ರಮುಖ ಉದ್ದೇಶ ಆಗಿರುವಂತದ್ದು ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಮಾಡ್ಲಿಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ, ಅದನ್ನ ತಡೆ ನೀಡಬೇಕು, ಅದನ್ನ ಯಾವುದೇ ಕಾರಣ ಕೂಡ ಜಾರಿ ಮಾಡಬಾರ್ದು ಅನ್ನೋ ಒಂದು ಒತ್ತಡವನ್ನ ಈಗ ಸದ್ಯಕ್ಕೆ ಹಾಕ್ತಾ ಇರುವಂತದ್ದು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಸ್, ಇದು ದೆಹಲಿಯ ರಾಜ್ಘಾಟ್ನಲ್ಲಿ ಕಾಂಗ್ರೆಸ್ ತನ್ನ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಎಲ್ಲ ಘಟಾನುಘಟಿ ನಾಯಕರೆಲ್ಲ ಬಂದು ತಮ್ಮ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇದ್ದಾರೆ, ಉಳಿದಂಥ ನಾಯಕರಿದ್ದಾರೆ ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಅದರ ಜೊತೆಗೆ ಹಿರಿಯ ನಾಯಕರೆಲ್ಲ ಇದ್ದಾರೆ ಅಲ್ಲೇ. ಮನಮೋಹನ್ ಸಿಂಗ್ ಅವರು ಕೂಡ ಸ್ವತಃ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈಗ ಏನಾಗುತ್ತೆ ಏನಿಲ್ಲ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಆಯ್ಕೆ ಇರೋದಿಷ್ಟೇ, ಪೌರತ್ವ ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ NRCಗೂ ಕೂಡ ವಿರೋಧ ಇದೆ ಕಾಂಗ್ರೆಸ್ದು. ಹಾಗಾಗಿ ಒಳಗಡೆಗೆ ನಾಯಕರು ಕುಳಿತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಹೊರಗಡೆಗೆ ಕಾರ್ಯಕರ್ತರು ಘೋಷಣೆಗಳನ್ನು ಕೂಡಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.